ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಕಬ್ಬಿನಲ್ಲಿಗೆ ಆತಿಂಗಳಲ್ಲಿ ನೀರು ಹೋಗ್ತಾ ಇದ್ದೀವಿ, ನೀರು ಬಂದಿಲ್ಲ. ಮತ್ತೆ ಬಿ ಹೊಸಳ್ಳಿಯಲ್ಲಿ ಮೈಸೂರಿನಲ್ಲಿ ಓಡಿಸೋದು ಒಂದು ತಿಂಗಳಿಲ್ಲ, ಜನ ನೀರಿಲ್ಲ. ಇಲ್ಲೇ ಕೊಟ್ಟಿದೆ, ಮೊನ್ನೆ ಒಂದು ಬೋರ್ ಹಾಕಿ ನೀರು ಬಂದಿಲ್ಲ, ಮತ್ತೆ ಬೋರ್ ಹಾಕಬೇಕು. ಎಷ್ಟು ದಿನಕ್ಕೆ ಒಂದ್ಸಲ ಓಡಿಸ್ತೀರಾ ಟ್ಯಾಂಕರ್? ಒಂದ್ ದಿನಕ್ಕೆ ಎರಡು. ಎಷ್ಟು ಮನೆಗಳಿದೆ ಇಲ್ಲಿ ಊರಲ್ಲಿ? ಎಂಬತ್ತೈದು ಮನೆಗಳಿಗೆ ಎಷ್ಟು ದಿನಕ್ಕೆ ಒಂದ್ಸತಿ ಓಡಿಸ್ತೀರಾ ಟ್ಯಾಂಕರ್? ಎಷ್ಟು ದಿನಕ್ಕೆ ಒಂದ್ಸಲಿ ಓಡಿಸ್ತೀರಾ ಇದು? ಒಂದಿನಕ್ಕೆ ಎರಡು ಟ್ಯಾಂಕರ್ ಮುಖಾಂತರ ನೀವು ಓಡಿಸ್ತಾ ಇದ್ದೀರಾ ಎಷ್ಟು? ಎರಡು ತಿಂಗಳಿಂದ. ಅದು ಸಾಕಾಗ್ತಾ ಇಲ್ಲ ಅಂದ್ರೆ, ಕುಡಿಯೋ ನೀರು ಇದೆ, ಜಾನುವಾರುಗಳಿಗೂ ನೀರಿದೆ, ಮತ್ತೆ ಇಲ್ಲೆಲ್ಲ ಇದಕ್ಕೂ ವ್ಯವಸ್ಥೆ ನೀರಿದೆ. ಯಾಕೆ ನೀವು ಇಲ್ಲ ಪಂಚಾಯತಿಯಲ್ಲಿ ನೀವು ಹೆಚ್ಚಿಗೆ ನೀವು ಯಾಕೆ ಬೋರ್ವೆಲ್ ಬೇರೆ ಊರುಗಳಿಂದ ಮಾಡಿ ಮಾಡ್ಕೊಳಕ್ ಆಗ್ತಾ ಇಲ್ಲ? ಯಾಕೆ ನಮ್ಮ ಹೆಸರು ರಾಧಾ ಅಂತ, ಮುಳಬಾಗಿಲು ತಾಲೂಕು ತಾಯ್ಲೂರು ಹೋಬಳಿ ಬೊದ್ದುಲಪಲ್ಲಿ ಪಂಚಾಯಿತಿ. ನಮ್ಮೂರು ಗ್ರಾಮ ಬಂದು ಬೈರ್ಸಂದ್ರ. ಇಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ, ಎರಡು ತಿಂಗಳಿಂದ ನೀರಿಲ್ಲ. ನೀರಿಲ್ಲದೆ ದನ ಕರುಗಳಿಗೆಲ್ಲ ಇದಾಗಿದೆ, ನಮ್ಮ ಕುಡಿಯೋಕೆ ಸಹ ನೀರಿಲ್ಲ. ಎರಡು ತಿಂಗಳಿಂದ ಟ್ಯಾಂಕರಲ್ಲಿ ಬಿಡ್ತಾ ಇದ್ದಾರೆ, ಮನೆಗೆ ಎಂಟ್ವಿನ್ಗೆ ಬಿಡ್ತಾ ಇದ್ದಾರೆ. ಅದು ನಾವು ಹಸು ಕರುಗಿಡೋದ ಇಲ್ಲ ನಾವು ಕುಡಿಯೋದ ಬಳಸೋಕ್ಕೆ ನೀರು ಏನಕ್ಕೂ ಸಾಕಾಗ್ತಾ ಇಲ್ಲ. ಈ ಥರ ತೊಂದರೆ ಆಗಿದೆ, ತುಂಬ ಸಮಸ್ಯೆ ಆಗಿದೆ ನಮಗೆ ನೀರಿಗೆ. ಮೊನ್ನೆ ಬೋರ್ ಹಾಕಿದ್ರು, ಅದರಿಂದ ನೀರೇನು ಬಂದಿಲ್ಲ, ಫೇಲ್ಯೂರ್ ಆಗೋಯ್ತು ಬೋರು. ದಯವಿಟ್ಟು ಈ ಊರಿನ ಸಮಸ್ಯೆಯನ್ನು ಪರಿಷ್ಕರಿಸೋಕ್ಕೆ ಪಂಚಾಯತಿಯವರು ತಾಲೂಕವರು ಬಂದು ಇದನ್ನು ಸಂಸ್ಕರಿಸಬೇಕು, ಇಲ್ಲ ಅಂದರೆ ನಾವು ಬಹಿಷ್ಕಾರ ಮಾಡ್ತೀವಿ. ನಮ್ಮೂರಲ್ಲಿ ನೀರಿಗೆ ಜಾಸ್ತಿ ಪ್ರಾಬ್ಲಮ್ ಆಗೈತೆ, ಸಮಸ್ಯೆ ಇದೆ. ಮೊನ್ನೆ ಒಂದು ಬೋರ್ ಹಾಕಿದ್ರು, ಆ ಬೋರನ್ನು ಫೇಲ್ಯೂರ್ ಆಗಿದೆ. ಮತ್ತು ಮನೆಗೆ ಅಂತ ಬಿಂದಿಗೆ ನೀರು ಕೊಡ್ತಾರೆ, ಅದು ಹಸುಗಳಿಗಾಗಲ್ಲ, ಮನೆ ಬಳಸ್ಕೊಳ್ಳೋಕ್ಕೂ ಆಗಲ್ಲ, ಏನೂ ಆಗಲ್ಲ, ನೀರು ತೊಂದರೆ ಆಗಿದೆ. ದಯವಿಟ್ಟು ಪಂಚಾಯತಿಯವ್ರು ಬಂದು ನಮ್ಮೂರಲ್ಲಿ ಪರಿಷ್ಕಾರ ಮಾಡಬೇಕಿಲ್ಲ ಅಂದರೆ ನಾವು ತಾಲೂಕು ಆಫೀಸ್ ಹತ್ರ ಬಂದು ಊರವಳ ಬಸ್ಕರಣ ಮಾಡಿ ತಾಲೂಕು ಆಫೀಸ್ ಹತ್ರ ಬಂದು ಕೂತ್ಕೊಂತೀವಿ. ಕಷ್ಟ ಆಗೈತೆ, ದಿನಕ್ಕೆ ಟ್ಯಾಂಕರ್ ಬಂದು ಎಂಟೆಂಟು ಬಿಂದಿಗೆನೆ ಕೊಡೋದು ನಮಗೆ. ಹಸುಗಳಿಗೆ ಮನೆಗಳಿಗೆ ಸಾಕಾಗಲ್ಲ ನೀರು, ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರ ಕೊಡಬೇಕಂದು ಮನವಿ ಮಾಡ್ಕೊತೀನಿ. ಮೂಡಲಕಿರಣ ನಮ್ಮ ಮುಳಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂತಹ ಎಲ್ಲ ಸುದ್ದಿಗಳನ್ನ ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದ್ರೆ ಯೂಟ್ಯೂಬ್ ಚಾನೆಲ್ ಅಂತ ನೀವು ನೋಡಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ. ನೀವು ಮೂಡಲಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿ ಇರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಬೇಕು. ಸೊ ಅಂದರೆ ಇದು ಎರಡು ಮಾಡಿದ್ರೆ ಮುಗೀತು. ಪ್ರತಿನಿತ್ಯ ಪ್ರತಿ ಕ್ಷಣ ಮುಳಬಾಗಿಲಿನಲ್ಲಿ ಏನು ನಡೀತಾ ಇದೆ ಆ ಎಲ್ಲ ಸುದ್ದಿಗಳನ್ನು ನೀವು ಬಿಂದಾಸಾಗಿ ಮನೆಯಲ್ಲೇ ಕೂತ್ಕೊಂಡು ಅಥವಾ ಎಲ್ಲೇ ಇದ್ರೂ ನಿಮ್ಮೂರಿನ ಸುದ್ದಿ ನೋಡೋದಕ್ಕೆ ಅದು ತುಂಬ ಈಸಿ ಆಗುತ್ತೆ. ಇನ್ಯಾಕೆ ಯೋಚನೆ ಮಾಡ್ತೀರಾ? ಮೂಡಲಕಿರಣ ಯೂಟ್ಯೂಬ್ ಸುದ್ದಿವಾಹಿನಿ ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ. ಹಾಗಾಗಿ ಅವರೆಲ್ಲರನ್ನೂ ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ ಮೂಡಲಕಿರಣ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ.